ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅವನೇ ಶ್ರೀಮನ್ನಾರಾಯಣ, ಇಲ್ಲಿ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಮೋಸ್ಟ್ಲಿ ಅದೃಷ್ಟ. ಯಾಕೆಂದರೆ ಶ್ರೀಮನ್ನಾರಾಯಣ ಶುರುವಾಗಿದ್ದು ಕಿರಿಕ್ ಪಾರ್ಟಿಗಿಂತ ಮುಂಚೆ. ಅವತ್ತು ಕತೆ ಬರಿಬೇಕಾದ್ರೂ ಅದಕ್ಕೆ ಇಬ್ಬರು ಬೇರೆ ಬೇರೆ ವಿಲನ್ಸ್ ಇದ್ರು, ನಾನು ಬಾಲಾಜಿ ಬೋರ್ಡಲ್ಲೂ ಇರಲಿಲ್ಲ. ಅದಾದ ನಂತರ ನಾವು ನಮ್ದು ಯಾವುದೋ ಬೇರೆ ಸಿನಿಮಾ ಸರ್ಕಾರಿ ಶೂಟಿಂಗ್ ಹೋದಾಗ ಒಂದಿನ ಇದಕ್ಕಿದ್ದಂಗೆ, ಇಲ್ಲ ಅವರಿಬ್ಬರನ್ನು ಕಿತ್ತಾಕಿದ್ದೀವಿ, ಇನ್ನೂ ಜೈಜಾಂಟಿಕ ಕಾಣುವಂಥ ವಿಲನ್ಗಳು ಬೇಕು ಅಂತ ಹುಡುಕಾಟದಲ್ಲಿದ್ದರು. ಸೊ ನಾನೇ ಸುಮಾರು ಪ್ರೊಫೈಲ್ಗಳನ್ನ ಹುಡುಕಿ, ಸುಮಾರು ಜಿಮ್ಮಲ್ಲಿರುವಂಥ 6 ಅಡಿ 7 ಅಡಿ ಬಿಲ್ಡರ್ಸ್ನೆಲ್ಲ ಹುಡುಕಿ ಅಂಥವ್ರದ್ದೆಲ್ಲ ಫೋಟೋಸ್ ಕಳಿಸಿರೋದು ಉಂಟು. ಸೊ ರಕ್ಷಿತ್ ಮಾಡುವ ಎಲ್ಲ ಸಿನಿಮಾದಲ್ಲೂ ಅಥವಾ ಪ್ರತಿ ಸಲ ಸೆಲ್ಫಿ ಕಳಿಸ್ತಾ ಇದ್ರು ಆ ಜಿಮ್ ಇನ್ಸ್ಟ್ರಕ್ಟರ್ ಜೊತೆ, ನಾವು ಇವ್ರನ್ನೇ ನೋಡ್ತಾ ಇದ್ವಿ. ಸೊ ರಕ್ಷಿತ್ ಮಾಡಿದ ಎಲ್ಲ ಸಿನಿಮಾದಲ್ಲೂ ನಂದೊಂದು ಪಾತ್ರ ಅಂತೂ ಇರುತ್ತೆ ಅಂತ ಗೊತ್ತಿತ್ತು. ಸೊ ಹಾಗಾಗಿ ಯಾವ್ದಾದ್ರು ಒಂದು ಸಣ್ಣ ಪಾತ್ರ ಇರುತ್ತೆ ಅಂತಲೂ ನಾನು ಅನ್ಕೊಂಡಿದ್ದೆ. ಆದ್ರೆ ಈ ಸರಿ ಈ ಆಫರ್ ಬಂದಾಗ ನಾನು ಒಂದು ದೇವಸ್ಥಾನದಲ್ಲಿದ್ದೆ, ಇಫ್ ಐ ಆಮ್ ನಾಟ್ ರಾಂಗ್ ಬೆಲ್ ಬಾಟಮ್ ಅಂತ ಒಂದು ಸಿನಿಮಾದ ಮುಹೂರ್ತದಲ್ಲಿದ್ದೆ. ನಾನು ರಕ್ಷಿತ್ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಮನೆಗೆ ಬನ್ನಿ ಶೆಟ್ರೆ, ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ಅಂತಂದ. ಸೊ ಅವತ್ತು ನಾನು ಮನೆಗೆ ಹೋದಾಗ ನನಗೆ ಗೊತ್ತಾಗಿದ್ದು, ನಾವು ಡಿಸ್ಕಸ್ ಮಾಡ್ತಿದ್ದಂತಹ 2 ಬಿಗ್ ವಿಲನ್ಸ್ ಅಲ್ಲಿ ಒಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಾ ಇದ್ದೀನಿ ಅಂತ. ಅಂಡ್ ಇಟ್ ವಾಸ್ ಸರ್ಪ್ರೈಸ್ಡ್ ಫಾರ್ ಮೈ. ಅಂಡ್ ಅದಕ್ಕೆ ವರ್ಡ್ಸ್ ಎಲ್ಲ, ತುಂಬ ದೊಡ್ಡ ಆಪರ್ಚುನಿಟಿ, ತುಂಬ ದೊಡ್ಡ ಬ್ಯಾನರ್, ತುಂಬ ದೊಡ್ಡ ಸಿನಿಮಾ, ತುಂಬ ದೊಡ್ಡ ಕನಸು ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಆ ಕನಸಲ್ಲಿ ನಾನು ಒಂದಾಗಿರೋದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಅಂಡ್ ಅದಕ್ಕೆ ಮೊದಲನೇದಾಗಿ ನಾನು ನನ್ನ ಚೂಸ್ ಮಾಡಿದ್ದಕ್ಕೆ ರಕ್ಷಿತ್ ಮತ್ತು ಸಚಿನ್ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದು, ಓವರ್ಆಲ್ ಈ ಸಿನಿಮಾ ಈ ಮಟ್ಟದಲ್ಲಿ ಒಂದು ಕನ್ನಡ ಚಿತ್ರರಂಗದಲ್ಲಿ ಬೇರೆ ಭಾಷೆಯವರು ನೀವೆಲ್ಲರೂ ಬಂದು ನಮಗೆ ಹೆಮ್ಮೆಯಿಂದ ಇವತ್ತು ಬೆನ್ನತಟ್ಟುವ ಹಾಗೆ ಬೆನ್ನೆಲುಬಾಗಿ ಇಡೀ ಸಿನಿಮಾಗೆ ನಿಂತಿರುವಂತಹ ಪುಷ್ಕರ್, ಮಲ್ಲಿಕಾರ್ಜುನ್ ಮತ್ತು ಪ್ರಕಾಶ್ ಗೌಡ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಈ ಥರದ ವಿಷನ್ನ ಬಹಳ ಕಡಿಮೆ ನಿರ್ಮಾಪಕರು ಇಟ್ಕೊಂಡಿರ್ತಾರೆ ಅನ್ಸುತ್ತೆ. ಯಾಕಂದರೆ ಆಫ್ಟರ್ KGF ಅಥವಾ ಆ ಥರದ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಬೇಕು ಅಂದರೆ ಬೆನ್ನುಗಟ್ಟಿ ಇರಬೇಕು ಅಂತ ಹೇಳ್ತೀನಿ ನಾವು ಕುಂದಾಪುರ ಕನ್ನಡದಲ್ಲಿ. ಆ ಥರ ನಿರ್ಮಾಪಕರು ಬಹಳ ಬೆನ್ನು ಗಟ್ಟಿ ಇಟ್ಕೊಂಡು ಈ ಥರದ ಸಿನಿಮಾಗೆ ಹೂಡಿಕೆಯನ್ನು ಮಾಡಿದ್ದಾರೆ. ಸೊ ದಯವಿಟ್ಟು ಅವರಿಗೆ ಅದ್ಭುತವಾದ ಒಂದು ಚಪ್ಪಾಳೆಯನ್ನು ಹೊಡಿಬೇಕು ಅಂತ ಆಸೆ ಪಡ್ತೀನಿ. ಯಾಕಂದರೆ ನಾವೆಲ್ಲರೂ ತೆರೆ ಮೇಲೆ ಕಾಣಿಸ್ತೀವಿ, ನಾವೆಲ್ಲೇ ಹೋದರೂ ನಿಮಗೆ ತೆರೆ ಮೇಲೆ ಕಾಣಿಸ್ತೀವಿ, ನಿಮ್ಮ ಟ್ರೈಲರಿಂದ ಹಿಡಿದು ಸಿನಿಮಾದಿಂದ ಹಿಡಿದು ಎಲ್ಲ ಕಡೆ ನಾವು ಕಾಣಿಸ್ಕೋತೀವಿ. ಬಟ್ ಹಿನ್ನೆಲೆಯಲ್ಲೇ ಇದ್ದು ಅಷ್ಟೂ ಕೆಲಸಗಳನ್ನ ತನ್ನ ಹೆಗಲು ಮೇಲೆ ಹಾಕೊಂಡು ಅದ್ಭುತವಾಗಿ, ಇಲ್ಲ ಅಂದಿದ್ರೆ ಈ ಥರದ ಸಿನಿಮಾ ಈ ಥರದ ಒಂದು ಪ್ರೆಸ್ ಮೀಟ್ ಕೂಡ ಆರ್ಗನೈಸ್ ನಾನು ಮೊದಲನೇ ಸಾರಿ ನೋಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಮಾಡಿರುವಂಥ ದೊಡ್ಡ ಸಿನಿಮಾ ಇದು. ಸೊ ಧನ್ಯವಾದಗಳು ಪುಷ್ಕರ್ ಸರ್ ಆ್ಯಂಡ್ ಪ್ರಕಾಶ್ ಸರ್, ಇಟ್ ವಾಸ್ ಆಸಮ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ಫಾರ್ ಕಮಿಂಗ್ ಹಿಯರ್ ಆ್ಯಂಡ್ ಸಪೋರ್ಟಿಂಗ್ ಸೌತ್ ಇಂಡಿಯನ್ ಫಿಲಮ್ ಅಂದಿದ ತಕ್ಷಣ ನಾವೆಲ್ಲರೂ ಒಟ್ಟಾಗ್ತೀವಿ. ಹಾಗೆ ಥ್ಯಾಂಕ್ಸ್ ಎವ್ರಿಬಡಿ, ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇರುವಂಥ ಈ ಸಿನಿಮಾಗೆ ನಿಮ್ಮ ಎಲ್ಲರ ಬೆಂಬಲ ಹೀಗೆ ಇರಲಿ. ಪ್ಲೀಸ್ ಸಪೋರ್ಟ್ ಅಸ್, ವಿ ಆರ್ ಗಿವಿಂಗ್ ಅ ಗುಡ್ ಪ್ರಾಡಕ್ಟ್ ಆ್ಯಂಡ್ ಸಿ ದ ಮೂವಿ ಆ್ಯಂಡ್ ದೆನ್ ಯು ಕ್ಯಾನ್ ಸಪೋರ್ಟ್ ಅಸ್. ವಿ ಆರ್ ನಾಟ್ ಡ್ರ್ಯಾಗಿಂಗ್ ಯು ಟು ದ ಥಿಯೇಟರ್ಸ್ ಬಿಕಾಸ್ ವಿ ಹ್ಯಾವ್ ಡನ್ ಅ ಮೂವಿ. ವಿ ಆರ್ ಜಸ್ಟ್ ಕಾಲಿಂಗ್ ಯು ಬಿಕಾಸ್ ವಿ ಹ್ಯಾವ್ ಡನ್ ಅ ಗುಡ್ ಪ್ರಾಡಕ್ಟ್ ಆ್ಯಂಡ್ ಐ ಹೋಪ್ ಯು ಹ್ಯಾವ್ ಆಲ್ ಎಕ್ಸ್ಪೀರಿಯನ್ಸ್ಡ್ ಇಟ್ ಥ್ರೂ ದ ಟ್ರೈಲರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.